ಹಾಯ್, ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಥರ್ಡ್ ರೌಂಡ್ ಆದರೂ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ ಅಂಥವ್ರಿಗೆ ಮಾಪಪ್ ರೌಂಡ್ ಅಂತ ಬಿಡ್ತಾರೆ ಅಂತ. ಸೊ ಅದೇ ರೀತಿ ಬಿಟ್ಟಿಯಾರೆ ನೀವೆಲ್ಲ ನೋಡಿರೋ ಅಂದ್ಕೊತೀನಿ. ಸೊ ಸಾಕಷ್ಟು ಜನ ಕೇಳಿದ್ರಿ ಇದ್ರ ಬಗ್ಗೆ ಡೀಟೇಲ್ಡ್ ಒಂದು ವೀಡಿಯೋ ಮಾಡಿ ಅಂತ. ಸೊ ಅದರಿಂದ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ, ಈ ಒಂದು ವೀಡಿಯೋನ ಲೈಕ್ ಮಾಡಿ ಇವಾಗಲೇ. ಸೊ ಏನಂತ ಅಂದರೆ, ನಿಮಗೆ ಥರ್ಡ್ ರೌಂಡ್ 3 ರೌಂಡ್ ಆಗಿದೆ ಇವಾಗ KCET ಅಲ್ಲಿ. 3 ರೌಂಡ್ ಆದರೂ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವರು ಈ ಒಂದು ಸೀಟ್ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು. ಸೊ ಯಾವ ಸೀಟ್ ಅಲಾಟ್ಮೆಂಟಿಗೆ ತೊಗೊತಾರೆ ಅಂತ ಅಂದರೆ, ಥರ್ಡ್ ರೌಂಡ್ ಆಗಿ ಯಾವುದೇ ಸೀಟ್ ಯಾವ್ಯಾವ ಸೀಟ್ ಉಳಿದಿರುತ್ತೆ, ನಂತರ ಯಾವುದೇ ಸೀಟ್ ಸರೆಂಡರ್ ಮಾಡಿರ್ತಾರೆ ನೋಡಿ, ಎಷ್ಟೊಂದು ಜನ ಅಡ್ಮಿಷನ್ ಆಗಿರಲ್ಲ ಥರ್ಡ್ ರೌಂಡ್ ಆದರೂ, ಅಂಥ ಸರೆಂಡರ್ ಸೀಟ್ಸ್ ಎಲ್ಲ ಇಲ್ಲಿ ಬಿಡ್ತಾರೆ ಇದು ಆಪ್ಷನ್ ಎಂಟ್ರಿಗೆ ಮಾಪಪ್ ರೌಂಡಲ್ಲಿ. ಸೊ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆಪ್ಷನ್ ಎಂಟ್ರಿ ಆಲ್ರೆಡಿ ಬಿಟ್ಟಿದ್ದಾರೆ. ಶೆಡ್ಯೂಲ್ ನೋಡಿದರೆ ಸೀಟ್ ಮ್ಯಾಟ್ರಿಕ್ಸು ಆಪ್ಷನ್ ಎಂಟ್ರಿ ಎಲ್ಲ ನೆನ್ನೆ ಬಿಡ್ತೀವಿ ಅಂತ ಹೇಳಿದರು. ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ನ ನಾನು ನೋಡಿ ನೋಡಿಲ್ಲ, ಬಿಟ್ಟಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ, ಬಿಟ್ಟಿಲ್ಲ ಅನಿಸುತ್ತಿನ. ಆಮೇಲೆ ನಂತರ ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸು ಅದೇ 20, ಆಮೇಲೆ ಇದೆಲ್ಲ ನೋಡ್ಕೊಳ್ಳಿ ನೀವೇ ಲಾಸ್ಟ್ ಡೇಟ್ ಕಾಲೇಜ್ ಸೇರೋಕ್ಕೆ 23ನೇ ತಾರೀಕು. ಸೊ ಮೇನ್ ಇಂಪಾರ್ಟೆಂಟು ಇದು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರ್ಯಾರು ಆಗಲ್ಲ ಅಂತ, ಇದ್ರ ಬಗ್ಗೆನೇ ಸಾಕಷ್ಟು ಜನಕ್ಕೆ ಡೌಟ್ ಇರೋದು. ಸೊ ಏನಂತಂದರೆ, ನಿಮಗೆ ಇದು ಬೇಸಿಕಲಿ ಬಿಟ್ಟಿರೋದು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಸೀಟ್ನ ಅಲಾಟ್ ಮಾಡೋಕ್ಕೆ. ಸೊ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ನ ರ್ಯಾಂಕ್ ಇರುತ್ತೆ ನಿಮ್ಮ ಹತ್ರ, ಆದರೂ ನಿಮಗೆ ಯಾವುದು ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಂತರ ಈಗಾಗಲೇ ಸೀಟನ್ನು ರದ್ದುಪಡಿಸಿಕೊಂಡವರು ಕೊಂಡಿರುವವರು ಅಂದರೆ ಯಾರು ನೀವು ಸೀಟ್ನ ಕ್ಯಾನ್ಸಲ್ ಮಾಡಿರ್ತೀರ ನೋಡಿ, ನೀವು ಕೂಡ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದರೂ ಕೂಡ ನೀವು ಮಾಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಮತ್ತು ನಿಮಗೆ ಇವಾಗ ಈಗಾಗಲೇ ಸೀಟನ್ನು ಪಡೆದು ಕಾಲೇಜಲ್ಲಿ ಪ್ರವೇಶ ಪಡೆದಿರುವ ಅಭ್ಯರ್ಥಿಗಳು ಈ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇವಾಗೇನು 3 ರೌಂಡ್ ಆಗಿದೆ, ಅದರಲ್ಲಿ ನಿಮಗೆ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ, ಇವಾಗ ಸೀಟ್ ಅಲಾಟ್ ಆಗಿದೆ, ನಾನು ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತಾ ನೋಡ್ತೀನಿ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನೋರು, ಇಲ್ಲ ಸಾಧ್ಯ ಇಲ್ಲ, ನಿಮಗೆ ಒಂದ್ಸಲ 3 ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ ಅಂದರೆ ಮುಗೀತು, ಮತ್ತು ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಸಾಕಷ್ಟು ಜನ ಕೇಳಿದ್ರಿ ನನಗೆ, ನಾನು ಇವಾಗ ಒಳ್ಳೆ ಕಾಲೇಜ್ ಸಿಗುತ್ತಾ, ನನಗೆ ಸಿಗುತ್ತೆ ಅನಿಸುತ್ತೆ ಮಾಪ್ ಅಪ್ ರೌಂಡಿಗೆ ಹೋದರೆ. ಆದ್ದರಿಂದ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ ಮಾಪ್ ಅಪ್ ರೌಂಡಲ್ಲಿ ಅಂತ. ಸೊ ಇಲ್ಲ ಅಂತ ಹೇಳ್ತೀನಿ ನಾನು. ನಂತರ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಪಾರ್ಟ್ಸ್ ಬರೆದು ನಂತರ ಸೀಟ್ ರಿಸಲ್ಟ್ನ ಪಡ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗಿನ್ನೂ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಕೂಡ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಂತರ ನೀವು ಇವಾಗ ಏನು 3 ರೌಂಡ್ ಆಗಿದೆ, 3 ರೌಂಡಲ್ಲೂ ಆಪ್ಷನ್ಗಳನ್ನ ಹಾಕಿರ್ತೀರಾ, ಯಾವುದು ಸೀಟ್ ಸಿಕ್ಕಿರಲ್ಲ. ಸೊ ಯಾವುದು ಸೀಟ್ ಸಿಕ್ಕಿಲ್ಲ ಅದೇ ಆಪ್ಷನ್ ಕಂಟಿನ್ಯೂ ಆಗುತ್ತಾ ಮಾಪಪ್ ರೌಂಡಿಗೆ ಅಂತಂದರೆ, ಇಲ್ಲ ನೀವು ಹೊಸದಾಗಿ ಆಪ್ಷನ್ಗಳನ್ನ ಹಾಕಬೇಕಾಗುತ್ತೆ. ಈ ಮೊದಲು ದಾಖಲಿಸಿದ್ದ ಆಯ್ಕೆಗಳು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮುಂಚೆದು ಕನ್ಸಿಡರ್ ಮಾಡಲ್ಲಂತೆ. ನಂತರ ಏನು ಬುಕ್ಕಲ್ಲಿ KCET ಬುಕ್ಕು ಅಥವಾ PDFಲ್ಲಿ ಏನೇನಿದೆ ಇನ್ಫಾರ್ಮೇಷನು ಅದೇ ಅದು ಹಂಗೇ ಇರುತ್ತೆ, ಏನು ಚೇಂಜಸ್ ಇರಲ್ಲ ಅದರಲ್ಲಿ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅಂತ ಕೊಟ್ಟಿದ್ದಾರೆ. ಯಾರಿಗೂ ವೇಳಾಪಟ್ಟಿಯ ಬಗ್ಗೆ ಯಾರಿಗೂ ವೈಯಕ್ತಿಕವಾಗಿ ಅಂದರೆ ಇಂಡಿವಿಜುವಲ್ ಆಗಿ ಯಾರಿಗೂ ನೋಟಿಫಿಕೇಷನ್ ಕಳಿಸಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಟಿಸಿಪೇಟ್ ಮಾಡಿ. ಸೊ ಇನ್ನೊಂದು ಏನಂತ ಕೇಳ್ತೀರಿ ಅಂದರೆ, ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿದ್ದಾರೆ ಸಾಕಷ್ಟು ಜನ, ಮ್ಯಾನೇಜ್ಮೆಂಟ್ ಸೀಟು ಹೋಗಿದ್ದೀರಾ. ಸೊ ನಾವು ಗೌರ್ಮೆಂಟ್ ಸೀಟ್ ಸಿಗುತ್ತಾ ನಮಗೆ, ನಾವು ಪಾರ್ಟಿಸಿಪೇಟ್ ಮಾಡಿ ಟ್ರೈ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡು ನೀವಾಗಲೇ ಕಾಲೇಜಿಗೆ ಹೋಗ್ತಿರೋ ಪರವಾಗಿಲ್ಲ, ನೀವು ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೊಂಡು ವಾಪಸ್ ನೀವು ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. ಸೊ ಪಾರ್ಟಿಸಿಪೇಟ್ ಮಾಡಿ ಏನೂ ಇದಾಗಲ್ಲ, ನೀವು ಯಾರ್ಯಾರು ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ಅಂಥವ್ರು. ಸೊ ಅಷ್ಟೇ, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ ಆದಷ್ಟು, ನನಗೆ ಗೊತ್ತಾದಷ್ಟು. ಸೊ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೂ ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ, ನಾನು ಬ್ಯುಸಿ ಇದ್ದೀನಿ. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವಾರಕ್ಕೆ ಒಂದು ವೀಡಿಯೋನಾದರೂ ಹಾಕೋಕ್ಕೆ. ಈ ಒಂದು ವೀಡಿಯೋನ ಲೈಕ್ ಮಾಡಿ. ಬಾಯ್.